ಕಿರುತೆರೆ ಜೋಡಿ ಚಂದನ್ ಕುಮಾರ್ ಹಾಗೂ ಕವಿತಾ ಸರಳವಾಗಿ ವಿವಾಹವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಸತಿಪತಿಗಳಾಗಿ ಅಭಿನಯಿಸಿದ್ದ ಈ ಜೋಡಿ ನಿಜ ಜೀವನದಲ್ಲೂ ಸತಿಪತಿಗಳಾಗಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿರುವ ಚಂದನ್ ಅವರ ಮನೆಯಲ್ಲಿ ಮದುವೆ ಸರಳವಾಗಿ ನಡೆದಿದೆ. ಮಾಂಗಲ್ಯ ಧಾರಣೆ ವೇಳೆ ಈ ಜೋಡಿ ಮಾಸ್ಕ್ ಧರಿಸಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಮದುವೆಯಾಗಿದ್ದಾರೆ. ಈ ಜೋಡಿಯ ಮದುವೆಯಲ್ಲಿ ಚಂದನ್ ಹಾಗೂ ಕವಿತಾ ಅವರ ಕುಟುಂಬದವರು ಹಾಗೂ ಕೆಲವೇ ಕೆಲವು ಸ್ನೇಹಿತರು ಮಾತ್ರ ಭಾಗಿಯಾಗಿದ್ರು. ಕಠಿಣ ಲಾಕ್ ಡೌನ್ ಸಮಯದಲ್ಲಿ ನಡೆದ ಮದುವೆಯ ಬಗ್ಗೆ ಕವಿತಾ ಹಾಗೂ ಚಂದನ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಮದುವೆಯಾದ ಒಂದೇ ಒಂದು ದಿನಕ್ಕೆ ಕವಿತಾ ಅವರು ಅವರ ತಾಯಿಗೆ ಫೋನ್ ಮಾಡಿ ಕಣ್ಣೀರು ಹಾಕಿ ಹೇಳಿದ್ದೇನು ಅಂತ ಗೊತ್ತಾದರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾದರೆ ಏನಿದೆ ಸುದ್ದಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಚಂದನ್ ಹಾಗೂ ಕವಿತಾ ಅವರ ಜೋಡಿ ನಿಮಗೂ ಕೂಡ ಇಷ್ಟ ಅನ್ನೋದಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಜೋಡಿ ಕಳೆದ ವರ್ಷ ಲಾಕ್ಡೌನ್ ಸಡಿಲಿಕೆಯಾದ ನಂತರ ಟ್ರಕ್ಕಿಂಗ್ ಅಂತ ತಿರುಗಾಡುತ್ತಾ ಸುತ್ತಾಡಿದ್ರು. ಇದಕ್ಕಿದ್ದಂತೆ ಮುಂದೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದು ಆದರೆ ದಿಢೀರಂತ ಮದುವೆ ಪ್ಲಾನ್ ಮಾಡಿದ್ವಿ. ತುಂಬ ದಿನಗಳ ಕಾಲ ಲವ್ ಮಾಡಬೇಕು ಅಂತ ಏನು ಅನಿಸ್ಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಮದುವೆ ಆಗೋಣ ಅನಿಸ್ತು. ಅದಕ್ಕಾಗಿ ಇಬ್ಬರು ಮಾತನಾಡಿ ಡೈರೆಕ್ಟಾಗಿ ಮದುವೆ ಪ್ರಪೋಸ್ ಮಾಡಿಕೊಂಡ್ವು ಅಂತ ಚಂದನ್ ಅವರು ಹೇಳಿದ್ದಾರೆ. ಇನ್ನು ಮದುವೆಯಾದ ಮೊದಲ ದಿನವೇ ಕವಿತಾ ಗೌಡ ಚಂದನ್ ಮನೆಯಲ್ಲಿ ಕಣ್ಣೀರು ಹಾಕಿದ್ದು ಯಾಕಂದ್ರೆ ಅವರ ಅಮ್ಮ ತುಂಬಾ ನೆನಪಾಗಿದ್ದಾರೆ. ಮೊದಲೇ ತಂದೆಯನ್ನ ಕಳೆದುಕೊಂಡಿದ್ದ ಕವಿತಾ ಅವರಿಗೆ ತಾಯಿಯನ್ನ ಒಂಟಿ ಮಾಡಿ ಬರೋದು ಇಷ್ಟವಿರಲಿಲ್ಲ. ಫೋನ್ ಮಾಡಿ ನಿಮ್ಮ ನೆನಪಾಯಿತು ಅಂತ ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತಲೂ ಕವಿತಾ ಗೌಡ ತಾಯಿಗೆ ಹೇಳಿದ್ದಾರೆ. ಆಗ ತಾಯಿ ಹೆಣ್ಣು ಅಂತ ಹುಟ್ಟಿದ ಮೇಲೆ ಎಷ್ಟು ದಿನ ಅಂತ ತವರು ಮನೆಯಲ್ಲಿ ಇರಕ್ಕೂ ಸಾಧ್ಯವಾಗುತ್ತೆ, ಗಂಡನ ಮನೆ ದೀಪ ಬೆಳಗಬೇಕಾದ ಹೆಣ್ಣು ನೀನು, ಇದು ನಿನ್ನ ಜವಾಬ್ದಾರಿ, ಎಲ್ಲವೂ ಸರಿ ಹೋಗುತ್ತೆ, ಚಂದನ್ ಥರ ಗಂಡ ಸಿಗಬೇಕು ಅಂತ ಅಂದರೆ ನೀನು ಪುಣ್ಯ ಮಾಡಿರಬೇಕು, ಚಂದನ್ ಅವರ ಅಮ್ಮನನ್ನು ನಿನ್ನ ಅಮ್ಮ ಅಂತ ತಿಳ್ಕೊ, ನಾವು ಕೂಡ ಆಗಾಗ ಫೋನ್ ಮಾಡ್ತಿರ್ತೀವಿ, ಆಗಾಗ ಬಂದು ಹೋಗ್ತೀವಿ, ಪತಿ ಕಡೆ ಸ್ವಲ್ಪ ಗಮನ ಕೊಡು, ಅವರನ್ನ ಚೆನ್ನಾಗಿ ನೋಡ್ಕೋ, ಸಂಸಾರ ಚೆನ್ನಾಗಿ ಮಾಡು ಅಂತ ಹೇಳಿ ಕವಿತಾ ಅವರಿಗೆ ಅವರ ತಾಯಿ ಕಿವಿ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.